ನಮಸ್ಕಾರ. 24x7 ಕರ್ನಾಟಕ .com ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶನಬನ್. ನೀವು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಿರೋಳಿ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ, ಮಹಿಳೆಯರಾಗಿ ಕೆಲಸ ಕಾರ್ಯ ಮಾಡಿಸ್ತಾರೆ. ಅವರೊಂದು ರಾಜಕೀಯ ಜೀವನದ ಕುರಿತು ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಗುಂಡಮ್ಮ ಅಂತೇಳಿ. ಸರ್ ನಿಮ್ಮ ಹೆಸರು? ಗುಂಡಪ್ಪ. ಗುಂಡಪ್ಪ ಮೇಡಮ್, ಯಾವ ಗ್ರಾಮ ಪಂಚಾಯತ್ಗಿದ್ದೀ ಸದಸ್ಯರಾಗಿದ್ದೀರಾ? ರುದ್ನೂರ್ ಗ್ರಾಮದ ಶಿರೋಳಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಸರ್ ಮೇಡಮ್ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್ ನಿಮಗೆ? 516 ಟೋಟಲ್. ಸರ್ ಲೀಡಿಂಗು? 100 ಓಟಿನ ಗೆದ್ದು ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಸರ್ ರಾಜಕೀಯ ಜೀವನ ಹೆಂಗ ಅನಿಸ್ತಾ ಇದೆ ಸರ್ ನಿಮಗೆ? ಜೋರಾಗಿ ಹೇಳಿ ಸರ್. ಜೋರಾಗಿ ಒಳ್ಳೆ ನಮಗೆ ಇದು ಮಾಡಿಸ್ಬೇಕು, ಊರಿಂದೆಲ್ಲ ಅಭಿವೃದ್ಧಿ ಅಂತ ಹೇಳಿ ಅಂದ್ರೆ ಒಂದು ಚೆನ್ನಾಗಿ ಅನಿಸ್ತಾ ಅಂದ್ರೆ ಜನರ ಸೇವೆ ಮಾಡ್ಕೊಂಡ್ರೆ ರಾಜಕೀಯ ಬಂದ್ರೆ ಚೆನ್ನಾಗಿ ಕೂಡ ಅನಿಸ್ತಾ ಇದೆ. ಸರ್ ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದೆ? 15 ವರ್ಷದ ರಾಜಕೀಯ ಅನುಭವ ಇದೆ ನಿಮ್ಗೆ. ಸರ್ ಯಾವ ಪಕ್ಷ ಪಾಲ್ ಅವರು? ಬಿಜೆಪಿ ಪಕ್ಷದ ಬೆನ್ನೆಲುಬು ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಿದ್ದಾರೆ. ಪ್ರೆಸೆಂಟ್ ಆಗು ಬಿಜೆಪಿ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಯಾವ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಜಾರಿಗೆ ತಂದಾರೆ ಸರ್, ಸ್ವಚ್ಛ ಭಾರತ ಒಂದು ಕಾನ್ಸೆಪ್ಟ್ ಜಾರಿಗೆ ತಂದಾರಲ್ಲ ಬಿಜೆಪಿ ಪಕ್ಷದವರು? ಸರ್ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ನೀವು ಯಾವ ತರ ಅಳವಡಿಸ್ಕೊಂಡಿದ್ದೀರಾ? ನಾವು ಅದನ್ನೇ ಮಾಡ್ಬೇಕಂತ ಹೇಳಿ ಇಟ್ಟು ಸಂಕಲ್ಪ ಇಟ್ಕೊಂಡಿದ್ವಿ. ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಯುವಕರು ತೊಂಡ್ಕೇಸಿ ನಾವು ಮುಂದಿನ ಕೆಲಸ ಮಾಡ್ಬೇಕಂತ ಇನ್ನೂ ಇವಾಗ ಅಳವಡಿಸ್ಕೊಂಡಿಲ್ಲ, ನೆಕ್ಸ್ಟ್ ಇನ್ನು ಮುಂದಿನ ಒಂದು ಇದರ ಬೆಳವಣಿಗೆ ಮಾಡ್ಕೋಬೇಕಂತ ನಾವು ಅಳವಡಿಸ್ಕೋಬೇಕಂತ ಕಂಡ್ಕೊಂಡಿದ್ದಾರೆ ನಿಮ್ ಗ್ರಾಮ ಪಂಚಾಯತಿಯಲ್ಲಿ. ಸರಿ ಸರ್. ಆಗ ಸರ್ ಇವಾಗ ನೀವು ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಮೇಡಮ್ ಗ್ರಾಮ ಪಂಚಾಯತ್ ಸದಸ್ಯರು. ಸರ್ ನೆಕ್ಸ್ಟ್ ಇನ್ನು 5 ವರ್ಷ ಕಾಲ ಇದೆ ಸರ್. ಸರ್ ನಿಮ್ ಗ್ರಾಮಗತ ನಿಮ್ ಮಾಡಿ ಏನೇನು ಕೆಲಸ ಕಾರ್ಯಗಳ ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ರ? ಮೊದಲನೇದಾಗಿ ಸಣ್ಣಸರು. ಹಾ ಸರ್. ಎರಡನೇದಾಗಿ ಇನ್ನೊಂದು ಸ್ವಲ್ಪ ಸಿಸಿ ರೋಡ್ ಇದೆ, ಸಿಸಿ ರಸ್ತೆ. ಮತ್ತೆ ಸ್ವಚ್ಛಕ್ಕೆ ಒಂದು ಆದ್ಯತೆ ಕೊಡಬೇಕು ಅಂತ ಹೇಳಿ ಒಂದು ನಮ್ಮ ಸಂಕಲ್ಪ ಇದೆ. ಹಾ ಸರ್. ಅದೇ ಸ್ವಚ್ಛ ಭಾರತ ಸಂಕಲ್ಪ ಇದೆ ಅಂದ್ರೆ ಸರ್ ಇವಾಗ ಪ್ರೆಸೆಂಟ್ ಆಗಿ ನಿಮ್ಮ ಊರಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಸರ್? ಹೆಚ್ಚಾಗಿ ಅಂತಂದ್ರೆ ಸಂಡಸ್ ರೂಮ್, ಶೌಚಾಲಯ. ಈ ಶೌಚಾಲಯ ಸಮಸ್ಯೆನ ಬಗೆಹರಿಸ್ಬೇಕು ಅನ್ಕೊಂಡಿದ್ರೆ ಉಳಿದ ಕಾಲದಲ್ಲಿ? ಸರಿ. ಫಸ್ಟ್ ಪ್ರಿಫರೆನ್ಸ್ ಶೌಚಾಲಯ. ಸರಿ ಸರ್. ಓಕೆ ಸರ್. ಇವಾಗ ನಿಮ್ಮ ಮನಿತಾನದಲ್ಲಿ ರಾಜಕೀಯ ಮೇಡಮೆ ಮೊದಲನೇ ಬಾರಿ ಬಂದ್ರೆ ಯಾರಾದ್ರೂ ಹಿಂದ್ಗಡೆ ಬಂದಿದಾರ? ನಮ್ಮ ಅಣ್ಣ ಇದಾರೆ ಮಲ್ಲಿಕಾರ್ಜುನ್ ಕೊಡಗರ, ಸದ್ಯ ಟಿಪಿಎಸ್ ಮೆಂಬರ್. ಟಿಪಿಎಸ್ ಮೆಂಬರ್ ಪ್ರೆಸೆಂಟ್ ಆಗಿ? ಅದರ ನಂತರ ವೈಎಸ್ ಚೇರ್ಮನ್ ನಮ್ಮ ವೈನರ್ ಇದ್ದಾರೆ ಗ್ರಾಮ ಪಂಚಾಯತ್. ಇವಾಗ ಮೂರನೇ ವ್ಯಕ್ತಿಯಾಗಿ ಮೇಡಮ್ ಬಂದಿದ್ದಾರೆ ನಿಮ್ಮ ಮನಿತಾನದಲ್ಲಿ. ಇನ್ನು ರಾಜಕೀಯದಲ್ಲಿ ಏನಾದ್ರೂ ಮುಂದೆ ಬೆಳೆಸೋಕ ಅನ್ನೋ ಆಸೆ ಏನಾದ್ರು ಇದೇನಾ ಸರ್ ನಿಮಗೆ ಮೇಡಮ್ಗೆ? ಜನರ ಒಂದು ಬೆಂಬಲ ಇದೆ, ಬೆಂಬಲ ಇತ್ತು ನೋಡೋಣ. ಮತ್ತೆ ಜನರ ಬೆಂಬಲ ಇದ್ರೆ ಇನ್ನು ರಾಜಕೀಯದಲ್ಲಿ ಮುಂದೆ ಬೆಳೆಯೋಕನೋ ಆಸೆ ಕೂಡ ಇದೆ. ನೀವು ರೆಡಿ ಇದ್ರೆ ಮೇಡಮ್ ರಾಜಕೀಯದಲ್ಲಿ ಬೆಳೆಯಕ್ಕೆ? ಜನರಿಗೆ ಒಂದು ಅನುಕೂಲ ಆಗ್ತಿತ್ತಂದ್ರೆ ಇನ್ನು ರಾಜಕೀಯದಲ್ಲಿ ಬೆಳೆಯೋಕು ನೀವು ರೆಡಿ ಆಗಿ ಸರ್. ನಿಮ್ಗೆ ರಾಜಕೀಯಕ್ಕೆ ಬರಕ ಸಪೋರ್ಟ್ ಗುರುಗಳಂತೇಳಿ ಯಾರಾದ್ರು ಇದಾರ ಸರ್? ಸಪೋರ್ಟ್ ಈಗ ನಮ್ಮಲ್ಲೂ ಯಾರಿಲ್ಲ. ಹಾ ಸರ್. ನಾನು ಮೊದಲು JDS ಗೌರ್ಮೆಂಟ್ ಅಲ್ಲಿ ಇದನ್ನು ಜಿಲ್ಲಾ ಡಿಸ್ಟಿಕ್ ಜನರಲ್ ಸೆಕ್ರೆಟರಿಯನ್ ಮಾಡಿದ್ರಿ ನಾನು 5 ವರ್ಷ ಗುಲ್ಬರ್ಗದಲ್ಲಿ. ಗುಲ್ಬರ್ಗದಲ್ಲಿ? ಹಾ ಸರ್. ನೀವು? ಹಾ ನಾ. ಹಾ ಸರ್. ಅದೇ ಒಂದು ಇದು ಇಟ್ಕೊಂಡು ನಮ್ಮ ಅಣ್ಣವ್ರನ್ನೂ ಸ್ವಲ್ಪ ಇದಾವೆ ಹೆಲ್ಪ್. ನಿಮ್ ಸಪೋರ್ಟರ್ ಅಂದ್ರೆ ನಿಮ್ಮ ಅಣ್ಣವ್ರ ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ ಸರ್. ನಿಮ್ಮ ಅಣ್ಣವ್ರ ಹೆಸರು ಹೇಳಿ ಸರ್? ಮಲ್ಲಿಕಾರ್ಜುನ್ ಕೊಡದರು. ಮಲ್ಲಿಕಾರ್ಜುನ್ ಕೊಡದರು ಅವರೇ ನಿಮ್ ಸಪೋರ್ಟರ್ ಅಂತ ಹೇಳಕ್ ಇಷ್ಟಪಡ್ತಾ. ಸರಿ ಸರ್. ಓಕೆ ಸರ್. ಇವಾಗ ನೀವು ಗೆದ್ದಿಲಕ್ಕ ನಿಮ್ಮ ಊರಿನ ಜನರೇ ಕಾಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? 24x7 ಕರ್ನಾಟಕ .com ಮೂಲಕ ಅವ್ರಿಗೆ ತುಂಬಾ ನಾನು ಎಷ್ಟು ಹೇಳಿದ್ರು ಕಡಿಮೆ ರೀ. ಹಾ ಸರ್. ಅವ್ರಿಗೆ ಬಹಳಷ್ಟು ನಮಗೆ ಇದು ಮಾಡ್ಯಾರ, ಹೆಲ್ಪ್ ಮಾಡ್ಯಾರ. ಹಾ ಸರ್. ಅವರು ಋಣ ನಮ್ಮ ಮೇಲಿದೆ, ಆ ಋಣ ಹೆಂಗ್ ತೀರಿಸ್ಬೇಕಂಬದು ನಮಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ಬಾಯಿಂದ ಧನ್ಯವಾದ ಹೇಳೋ ಮೂಲಕ ಕೆಲಸ ಮಾಡಿದೆ. ಸರಿ ಸರ್. ಓಕೆ ಸರ್. ಇವಾಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ 17 ಜನ ಈ ಅಧ್ಯಕ್ಷರು ಸದಸ್ಯರು ಇದಾರೆ ಸರ್. ಸರ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ ಸರ್? 24x7 ಕರ್ನಾಟಕ .com ಮೂಲಕ ಅವ್ರನ್ನು ಮಾಡ್ಲಿ ಅಂತ ಹೇಳಿ ನನ್ನ ಇಲ್ಲ ಅಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಇದ್ದು ಯಾವ್ದು ಪಕ್ಷ ಭೇದ ಯಾವ್ದಿಲ್ಲ. ಊರಿನೂ ಯಾರು ನಮ್ಮ ಓಟ್ ಹಾಕಿಲ್ಲ ಅಂತ ಹೇಳಿ ನಾವು ಯಾವ್ದು ಇದು ಇಟ್ಕೊಂಡಿಲ್ಲಾರ್ದೆ ಮಾಡ್ಬೇಕಂತ ಅಭಿಪ್ರಾಯ. ಸರಿ ಸರ್. ಓಕೆ ಸರ್. ಲಾಸ್ಟ್ ನಿಮ್ಗೆ ಸರ್, ನಮ್ 24x7 ಕರ್ನಾಟಕ .com ಜೊತೆ ಮಾತಾಡ್ತಿದ್ದಾರೆ, ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಏನಿಲ್ಲ, ಈ ಫಸ್ಟ್ ಟೈಮ್ ಬಂದಿದ್ರಲ್ಲ ನೀವು, ನಮಗೂ ಗೊತ್ತಿದ್ದಿಲ್ಲ. ಹಾ ಸರ್. ಎಲ್ಲರಿಗೆ ಇದು ಒಂಥರ ಖುಷಿ ಅನಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಮತ್ತು ಬೇರೆ ಯಾವ ಇದ್ದಿದ್ದನ್ನು ಗೊತ್ತಾಗ್ತದೆ ತಮ್ಮ ಒಳಗಿಂದು ಅಭಿರುಚಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರಿ ಸರ್. ಬೇರೆ ರೀತಿ ನಿಮ್ಮ ಕೆಲಸ ಕಾರ್ಯ ಮುಂದುವರಿತಾ ಇರ್ತದೆ. ಧನ್ಯವಾದ ಸರ್.